ದಾಖಲಾ ಮಚ್ಚಿಕೊಂಡೆ. ಅಣ್ಣ ಬಂದೂಕ ತಕ್ಕೊಂಡ ಅಂದ್ರೆ ಯಾವುದೋ ಬ್ಯಾಟೆ ಐತೆ ಅಂತ ಅರ್ಥ. ನಡಿ ಅಣ್ಣ, ಉತ್ತರ ಸಾಕ್ಬಿಡ್ತೀನಿ. ಯಾಕಣ್ಣ? ಏಯ್ ಅಣ್ಣ ಹೊರಗಡೆ ಹೋಗ್ತಿದ್ದಾನೆ, ಸೇಫ್ಟಿಗೆ ಬಂದೂಕ ತಗೊಂಡಿದ್ದಾನೆ. ಯಾವ್ದಾದ್ರು ಬೇಟೆ ಆಡೋದಿದ್ರೆ ನಮ್ಮಿಬ್ರಿಗೆ ತಾನೆ ಹೇಳೋದು ಅಲ್ವೇನಣ್ಣ? ಬೆಳಿಗ್ಗೆ ಬೆಳಿಗ್ಗೆನೆ ಕಾ ಕಾ ಅಂತ ಬಡ್ಕಂತಾವ್ ಇಚ್ಛೆ ಅಲ್ಗಟ್ಟೋಗ. ಲೇ ನಾಗ ಸಣ್ಣಿ, ಕತ್ತಿ ಬಂದೂಕ ತಗೊಂಡು ಎಲ್ಗೋ ಹೊಂಟಿದ್ದೀರಾ? ಹಾಕ್ದೆ ಅಡ್ಬಾಯ್ನ, ಯಾವಾಗ ನೋಡಿದ್ರು ಲೊಟ 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 ಅಂತಿರದೆ. ಹೌದು, ನಾಯಿ ಕಟ್ಟೋ ಜಾಗದಲ್ಲಿ ನೀನ್ಯಾಕ್ ಕುಂತಿದ್ಯಾ? ಅಣ ಅಣ ಅಣ, ನನಗೆ 10,000 ರೂಪಾಯಿ ಬೇಕಾಗಿತ್ತು. ಯಾಕೆ ಕತ್ತಿಗಳು ಕುಣ್ಕೋತಿಯಾ? ಏನಣ್ಣ, ನಾನು ಯಾರು? ನಾಗೇಗೌಡರು ತಮ್ಮ ದಡ್ಡೇಗೌಡ ಅಲ್ಲ ದೊಡ್ಡೇಗೌಡ. ದೊಡ್ಡ ಹೆಸರು ಮಾಡಬೇಕು, ದೊಡ್ಡ ಲಾಯರ್ ಆಗಬೇಕು, ಅದಕ್ಕೆ ಹೊಸ ಹೊಸ ಲಾ ಪುಸ್ತಕಗಳು ಕೊಂಡ್ಕೋಬೇಕು, ಆ ಕಾನೂನೆಲ್ಲ ಅರ್ದು ಅರ್ದು ಕುಡಿಬೇಕು, ಹೊಸ ಕಾನೂನು ಕಂಡು ಹಿಡಬೇಕು. ಏನಣ್ಣ, ಒಂದು 10,000 ರೂಪಾಯಿ ಕೊಡಣ. ಈಗಿರೋ ಪುಸ್ತಕನೆಲ್ಲ ತಿರುವಾಕ್ ನೋಡು, ನಿನಗೆ ಬೇಕಾಗಿರೋ ಕಾನೂನು ಯಾವ್ದಾದ್ರು ಹಾಳೆಲಿ ಅಂಟ್ಕೊಂಡಿರ್ಬೇಕು. ಅಣ ಅಣ ಅಣ, ಅದಕ್ಕೆ ಹೇಳಿದ್ದು ನಿಮ್ಮಂತ ದಡ್ಡೇಗೌಡರು ಅಲ್ಲಲ್ಲ ದೊಡ್ಡೇಗೌಡರು ಹಳ್ಳಿಯಲ್ಲಿರೋದು ಬೇಡ, ಸೀಟಲ್ಲಿರೋದೇ ಮೇಲು ಅಂತ ಕೇಳಿದ್ರ ನನ್ನ ಮಾತು? ನೀನು ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಯಾ. ನಿನ್ನ ಕೆಲಸ ಇದು, ಅದನ್ನ ಮಾಡು. ಆಯ್ತು. ನಾನಿಲ್ಲಿರೋ ಉದ್ದೇಶನೇ ಬೇರೆ. ಲಾ ಪುಸ್ತಕನೆಲ್ಲ ಓದಿ 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 ಕ್ರಿಮಿನಲ್ ಬ್ರೈನ್ ಉಪಯೋಗಿಸಿ ನಮ್ಮಪ್ಪನ ಆಸೆ ಈಡೇರಿಸ್ಬೇಕು ಅಂತ. ಈಡೇರಿಸ್ತೀರಾ ಈಡೇರಿಸ್ತೀರಾ? ಮೊದಲು ನನ್ನ ಆಸೆ ನೆರವೇರಿಸ್ ಬನ್ನಿ. ನಾನು ಬೆಳಿಗ್ಗೆನೆ ಮಾಡ್ಕೊಂಡಿದ್ದೀನಿ. ಆ ಕತ್ತಿ ತಾಯಿಲಿ ನೀನು ನಾಳೆ ಬಾ ಹೋಗು. ಅಲ್ಲ ಬೆಳಿಗ್ಗೆ ಮಾಡ್ಕೊಂಡೀಗ ಅದಕ್ಕೇನು ಕೆಲಸ? ಅದು ನನಗೆ ಬೇಕು. ಯಾಕೆ ಅಂತ? ಅದು ನನಗೆ ಬೇಕು ಅಂದೆ. ಬೇಕಾ? ಯಾವ್ದಾದ್ ಬಿಗರ್ ನಮ್ಮೂರ್ನಾಗೆ ಅಲ್ಲೋಡು. ನಮ್ಮ ಯಜಮಾನ್ ನಾಗೇಗೌಡ ತಂಗಿ ಮೋಹಿನಿಗಳಲ್ಲ ಅಮ್ಮ. ಏನ್ರ ಹೇಳ್ರ ಮೇಲೆ ಏನಿದು? ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀರಲ್ಲ, ಇದೇನ್ ಛತ್ರ ಅಂತ ತಿಳ್ಕೊಂಡ್ಬಿಟ್ರ? ಏನ್ರ ಅದು? ಲೇ ದೊಡ್ಡ, ಇವ್ರನ್ನ ಆಚೆ ಕಳ್ಸ. ಲೇ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪನಾದ್ರೂ ಆಯ್ತಾ? ಮುಂಜಾನೆ ಬಂದಿರಲ್ಲ ಬೇಡದಕ್ಕೆ, ಕಡದ್ರೆ ನಾಲ್ಕು ಕಾಳಾಗಂಗಿದ್ರ? ಅಯ್ಯೋ ನಾವ್ ಕಣ್ಬದ್ ನಿಮ್ ಮನೆ ದನ ಆಳುಗಳು ನೀವೇನ್ರಲ್ಲ. ನಿಮ್ಗೇನ್ ಬಂತು ದೊಡ್ಡ ರೋಗ ಹೋಗಕ್ಕಲ್ಲ ಅಲ್ರಲ್ಲ, ತಲೆ ಬಳಸ್ಕೊಂಡು ನಾಮ ಹಾಕೊಂಡ್ ಬಂದು ಹಿಂಗೆ ಬೆಳಿಗ್ಗೆ ನಮ್ಮ ಮನೆ ಮುಂದೆ ನಿಂತಿದ್ರಲ್ಲ, ಯಾರಲ್ಲ ನಿಮ್ಗೆ ತಲೆ ಬಳಸ್ ನಾಮ ಹಾಕಿದ್ದು? ತಲೆ ಬಳಸಿದ್ ನಾನು, ನಾಮ ಹಾಕಿದ ಅವರು. ಅವ್ರು ಅಂದ್ರೆ ಯಾರು? ತಂಗಿ ಮೋಹಿನಿ. ಹಲೋ ಸಿಸ್ಟರ್, ಹೌ ಆರ್ ಯು? ಫೈನ್. ಗುಡ್. ಮೋಹಿನಿ ನನ್ನ ಮೊಮ್ಮಗಳು ಬಂಗಾರ. ಸಾಕು ಸಾಕು, ದೃಷ್ಟಿ ತದಿ ಸಾಕು, ಬೆರಳು ಮುರಿದು ಹೋದಿತ್ತು ಅಂದೆ. ನಿಮ್ಮಪ್ಪ ನಿನ್ಗೆ ಹೆಂಗಾರ ಸಾಕವ್ವ ಅಂತ ಹೆಸರಿಟ್ನೋ. ಅಯ್ಯೋ ಏನವ್ವ ಇದು, ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರೋದ್ ಬಿಟ್ಟು ಹೀಗ್ ಬಂದಿದ್ಯಾ? ಅಜ್ಜಿ ಸೀರೆ ಅದು ನಿಮ್ ಕಾಲಕ್ಕೆ ಮುಗ್ದೋಯ್ತು, ಇದು ಫ್ಯಾಷನ್ ತುಂಡ್ ಲಂಗ. ಭೂದೇವಿಗಳ ನನ್ ಮೊಮ್ಮಗಳ ನಾನ್ ಕೊಟ್ಟಿರೋ ಶಿಕ್ಷೆ ಮುಗಿಯೋವರೆಗೂ ನೀವೆಲ್ಲ ಹೀಗೆ ಇರ್ಬೇಕು. ಇದು ಸಬ್ ಇನ್ಸ್ಪೆಕ್ಟರ್ ಕಾಳೇಗೌಡರು ಮಗಳು ಕೊಟ್ಟಿರೋ ಆರ್ಡರ್. ಮೋಹಿನಿ ಏನಮ್ಮ ಅಪ್ಪನ ಹೆಸರು ಹೇಳ್ತಾ ಇದೀಯಾ? ಮೋಹಿನಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಓಹೋ ಈರ ಹಸಿನ ಬೆನ್ ತಿಕ್ತಾ ಇದೀಯಾ? ತಿಕ್ಕು ತಿಕ್ಕು. ಅಲ್ಲೋ ನನ್ನ ಮಗನೇ, ಚಿನ್ನದಂತ ಆ ಹುಡುಗಿನ ಮದುವೆ ಆಗಿದ್ರೆ ಬಂಗಾರದಂತ ಆ ಹುಡುಗಿ ಕೈಯಿಂದ ಬೆನ್ ತಿಕ್ಸ್ಕೋಬಹುದಾಗಿತ್ತು. ಈ ನನ್ನ ಮಕ್ಕಳ ಮಾತು ಕೇಳ್ಕೊಂಡು ಇಲ್ಲಿ ಬಿದ್ಕೊಂಡಿದ್ದೀಯಲ್ಲ, ಒಂಚೂರ ಅದ್ರ ಬುದ್ಧಿ ಇದಾನ ನಿಂಗೆ? ಬಗಲೇ ಆ ಕಿತ್ತೋದಣ್ಣ ಯಾವನ ಮದುವೆ ಆಗ್ತಾನೆ? ಯಾರು ಕಿತ್ತೋದವರು? ಈ ನನ್ನ ಮಕ್ಕಳು ಕಿತ್ತೋದವರು. ನೋಡು ನನ್ನ ಮಾತು ಕೇಳಿ ನನ್ನ ಜೊತೆ ಬಂದ್ರೆ ನಿಂಗೆ ಹೈ ಕ್ಲಾಸ್ ಕೆಲಸ ಕೊಡಿಸ್ತೀನಿ. ಏನಂತ ಮಹಾ ಕೆಲಸ? ಈ ಕೆಲಸ ಯಾಕಪ್ಪ? ಈ ಕೆಲಸ ಸರಿ ಅಲ್ವಾ? ಅಲ್ವೋ, ಎಂಥ ನನ್ನ ಮಕ್ಕಳು ನಮ್ಮ ಎದುರುಗಡೆ ಬಂದ್ರು ತಲೆ ಎತ್ತಿ ನಿಲ್ಕೂಡ್ದು, ತಲೆ ಬಾಗಿಸ್ಲೇಬೇಕು ಅಂತ ಕೆಲಸನಪ್ಪ ಇದು. ನನ್ನ ಮಾತು ಕೇಳು, ನನ್ನ ಮಾತು ಕೇಳಿದ್ರೆ ಆರಾಮಾಗಿ ಜೀವನ ಮಾಡ್ಬೋದು, ಹತ್ತು ಹಳ್ಳಿ ಗುತ್ತಿಗೆ ಕೊಡಿಸ್ತೀನಿ. ಏನಂತೀಯ ಮಗನೇ? ತಪ್ಪಾಯ್ತು ಬುದ್ಧಿ. ನಮ್ಮನ್ನ ಮಕ್ಕಳು ಅಂತೀಯ? ಅಲ್ಲ ನಿಮ್ಗೆಲ್ಲ ಹೇಳಿದ್ದು ಅವ್ರಿಗೆ. ಅವ್ರಿಗ ನಾಲ್ಗೆ ಉದ್ದ ಬಿಟ್ರೆ ಕತ್ತರಿಸ್ಬಿಡ್ತೀನಿ ನಾಲ್ಗೆನ.
ಕಂಡಿದೀಯಾ ತಾನೇ ನನ್ ಮಚ್ಚನ ಮಂಡಿ ಆರ್ ತುಕ್ಕಡ ಆಗ್ಬೇಕು. ಹಂಗ್ ಮಾಡ್ಬೇಡಿ ಬುದ್ಧಿ, ಹಾಯ್ ಕೊಡ್ತೀನೋ ಕೋಳಿ ಕಾಲ್ ಗುರಿಬೇಡಿ ಬುದ್ಧಿ, ಬರ್ತೀನಿ ಬುದ್ಧಿ. ಯಾರೋ ರಾಯರಿಗೆ ಆಗ್ದೇ ಇರೋ ನನ್ನ ಮಕ್ಕಳು ಈರನ್ ಕೊಲೆ ಮಾಡಿ ರಾಯರ ಮೇಲೆ ಹಾಕಿದಾರಲ್ಲ, ಆ ನನ್ನ ಮಕ್ಕಳು ನನ್ನ ಕೈಗೆ ಸಿಗಬೇಕು. ಏನ್ ಹೇಳಿ ಅವ್ರ ಕತೆ? ಏನೋ ಮಾಡ್ತೀಯ, ಕಚ್ಚಕ್ಕಂತ ಕುದಿ ಕತ್ತರಿಸ್ಬಿಡ್ತೀನಿ. ಈರನ್ನ ನೀನೇ ಕೊಲೆ ಮಾಡಿದ್ಯಂತೆ? ಕೊಲೆ ನಾನ್ ಮಾಡಿದ್ದ? ನನ್ನಿಂದ ಕೆಲಸ ಸಾಧ್ಯನ? ಸೊಳ್ಳೆ ಬಂದ್ರೆ ನಾನು ಓಡೋದಂತವನು, ನಾನಂತವನಲ್ಲ. ನೀವ್ ಹೇಳಿ ತಪ್ಪು ತಪ್ಪು. ಏಯ್, ಎರಡು ಮುಚ್ಕೊಂಡು ಸುಮ್ನೆ ಬದುಕೋದ್ ಕಲಿ. ಊರಿನ ಉಸಾಬಗೆರ ತಲೆ ಹಾಕಿದ್ರೆ ನಿನ್ ತಲೆ ಮೇಲೆ ಆಡ್ಸೋ ಕತ್ತಿ ನಿನ್ ಕುತ್ತಿಗೆ ಕುಯ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅಣ್ಣ ಜಾನಕಿ ಅಪ್ಪ ರಂಗಪ್ಪ ಆ ಈರನ್ ಕೊಲೆ ಕೇಸ್ನ ತನ್ ಮೇಲೆ ಹಾಕೊಂಡು ಆ ರಾಯ ನೇಣಿನ ಕುಣಿಕಿದ ತಪ್ಪಿಸ್ಕೊಳ ಮಾಡ್ಬಿಟ್ಟ. ಏಯ್ ನೀನ್ ಅತ್ತಾಗ ನೋಡ್ಕೊಳ. ಆಯ್ತು. ಏಯ್ ನೀನ್ ಇತ್ತಾಗ ನೋಡ್ಕೊಳ. ನೋಡ್ತಾ ಇವ್ನಿ ಮುಂಜಾನೆ ಬರ್ತಾ ಇದಾರಲ್ಲ. ಓ ಅಂದಾನಿ ರಮೇಶ ಗದ್ದೆಗೆ ನೀರ್ ಬಿಡ್ತಾರ್ರಿ, ನಾನ್ ಸ್ವಲ್ಪ ಕೆಲಸ ಆಯ್ತು ಬಂದ್ಬಿಡ್ತೀನಿ. ಸರಿ ಬುದ್ಧಿ. ಆಯ್ತು ಬುದ್ಧಿ. ಮುಂಜಾನೆ ತಗೋಬೇಡಿ, ಇತ್ತಾಗ ಬನ್ನಿ ಬನ್ನಿ ಬನ್ನಿ. ಕಮ್ಮಂಗಿ ನನ್ ಮಕ್ಳ ಹೋಗ್ಬೇಡ್ರಿ. ಯಾಕ ಹೋಗ್ಬೇಡ ಅಂದ್ರೆ ಹೋಗ್ಬೇಡ್ರಿ. ನನ್ನ ಮಗನೇ ರೈಸ್ ಆದ್ರೆ ಬಿಡ್ತೀನಿ. ಇಕಡೆ ನೀವು ಓದಿದ್ದೀರಿ ಅಂತೀರಾ, ಅಕ್ಕಡ ಅವಳು ಕಟ್ಟಾಕ್ಬಿಟ್ಟು ಓದಿದ್ದೀರಿ ಅಂತಳೆ, ನಾವೆಲ್ರಿ ಹೋಗಿ ಸಾಯೋದು? ಅವಳು ಯಾರ? ಅವಳು ತಂಗಿ ಅವರು ಈಜಾಡ್ತಾವ್ರೆ. ನಮ್ ಕೇರಲ್ಲ, ನಮ್ ಕೇರಲ್ಲಿ ಈಜಾಡ್ತಾವಳ. ಅದಕ್ಕೆ ನಮ್ಮನ್ನ ಇಲ್ಲಿ ಕಾವಲಾಕವ್ರೆ. ಬಿಚ್ಚೋ ಬದ್ಲು ನೀವು ಹೊರಟು ಹೋಗ್ಬಿಡಿ. ಹೋಗಲ್ಲ, ವಿಚಾರಿಸ್ಕೊಂಡ್ ಬರ್ತೀನಿ ಇಲ್ಲೇ ರೀ. ನಮಸ್ಕಾರ. ಏನ್ರಮ್ಮ ಹೆಂಗಸ್ತರೆಲ್ಲ ಒಟ್ಟಿಗೆ ಸೇರ್ಕೊಂಡು ಕಂಡವ್ರ ಮನೆ ವಿಷಯ ಮಾತಾಡಿ ಕೆಲಸ ಮಾಡಿ ನೋಡ್ರಿ. ಯಜಮಾನ್ರೆ ಈ ಆಸ್ತಿ ಎಲ್ಲ ನಿಮ್ದೇನಾ? ಯಾಕೆ ಡೌಟ? ಸುಮ್ಮನೆ ಕೇಳಿದೆ. ನಿಮ್ಮ ಅಪ್ಪವ್ರ ಸಂಪಾದನೆ ಮಾಡಿದ, ನಿಮ್ ತಾತವ್ರ ಸಂಪಾದನೆ ಮಾಡಿದ? ನಮ್ ತಾತ ಅವರು. ಓಹ್, ಹಿಂದಿನ ಕಾಲ ಜನಕ್ಕೆ ಏನು ಗೊತ್ತಿಲ್ಲ ಅಂತ ಬೇಜಾರ್ ಮುಂಡಾಯಿಸ್ಬಿಟ್ಟಾರ ಬಿಡಿ. ನಾನ್ ರೈಸ್ ಆಗಿ ತುಂಬಾ ದಿನ ಆಯ್ತಲ್ಲ. ರೈಸ್ ಆಗ್ಬಿಡಿ. ಆ ಕಡೆ ತಿರ್ಗೋ. ಈಗ ಗೊತ್ತಾಯ್ತಾ ನಾನು ರೈಸ್ ಆದ್ರೆ ಹೆಂಗ್ ಗೊತ್ತಿಲ್ಲ? ಸೊಂಟ ಹೋಯ್ತು. ನಾನ್ ಇಂತ ಬಂದ್ರೆ ಹೆಂಗಿರ್ಬೇಕು? ಯಾಕ್ರಮ್ಮ ಸುಮ್ಗಿರ ಕಾಯಕಿಲ್ವಾ? ಏನ್ ಎಷ್ಟ್ ಜನ ಕಾಯ್ಬೇಕು ಅಂತಾನ? ಬಂದ್ಬಿಡಿ, ನಾನ್ ಹಿಂದೆ ನಾನ್ ಎಸ್ ಪಿ ಆಗೋಗ್ಬಿಡ್ತೀನಿ. ನಾವೆಲ್ಲ ಆಡ್ತಿದೀವಿ, ನಮ್ ಪಾಡಿ ನಾವ್ ಕೆಲ್ಸ ಮಾಡ್ತಿದೀವಿ. ಯಾಕ್ರಮ್ಮ ಹೆಂಗೈತೆ? ಆಮೇಲೆ ನನ್ ರೈಸ್ ಆದ್ರೆ ಅಷ್ಟೇ. ನಾವ್ ಆಡ್ತಿಲ್ಲ ಅಂತ ಹೇಳ್ತಿಲ್ವಾ ಚಿಕ್ಕ ಯಜಮಾನ್ರೆ? ನೀವು ಆಡ್ತಿಲ್ಲ, ಈ ನನ್ ಮಕ್ಳು ಆಡ್ತಿಲ್ಲ, ಇನ್ಯಾರು? ಯಾಕೆ ಒಳ್ಳೆ ಬಿರ್ಮನ್ಸೆ ತರ ನರಳ್ತಾ ಇದ್ಯಾ? ನಾನ್ ಯಾಕೆ ನರಳಿ? ನಾನು ಹಾಡ್ ಹೇಳ್ತಿದ್ದೀನಿ ಅಷ್ಟೇ. ಮೊದಲು ಇಲ್ಲ ಜಾಗ ಖಾಲಿ ಮಾಡಿ ಆ ಕಡೆ ಹೋಗಿ ಹಾಡಾದ್ರು ಹಾಡು, ಬಾಯಿ ಆದ್ರೂ ಬಡ್ಕೋ. ನಾನ್ಯಾಕೆ ಹೋಗ್ಲಿ? ಬೇಕಾದ್ರೆ ನೀನೇ ಹೋಗು. ಏನ್ ಯಜಮಾನ್ರೆ, ನಿಮ್ ಜಾಗದಾಗ ಕುಂತ್ಕೊಂಡು ನಿಮ್ಗೆ ರೋಪಡಿತಾಳೆ? ಅದು ರೋಮ್ಸ್ ಹೇಳ್ಕೊಂಡ್ರು. ಏನ್ರ ನಾಯಿಗಳ, ನನ್ನ ಮನೆ ಅನ್ನ ತಿಂದು ನನಗೆ ಇವ್ಳೆ ಅಂತೀರಾ? ಬಂದ್ರೆ ನಿಲ್ಸಿ. ಕೈ ಎತ್ತು ಎಮ್ಮೆಲೆ ಬೀಳ್ತಾರ, ಪಕ್ಷ ಬದಲಾಯಿಸ್ಬಿಟ್ಟಿದೀವಿ ಗೊತ್ತಾ? ಹುಡುಗ್ರ ಇವಳೆ ನಾ ನಿಮ್ ಬೋಡಿ ಹೊಡಿಸಿದ್ದು. ಪಾಪ, ಅವಳು ಹಾಡ್ ಹೇಳ್ಬೇಕಂತೆ ಮೊದಲು ಮೇಕಪ್ ಹಾಕ್ಬಿಡೋಣ, ಆಮೇಲೆ ಆಡ್ಲಿ. ಮಾದೇವಿ ಮಾದೇವಿ ಬೇಗ ಬಾರಿ. ಏನ್ರಿ ಅದು? ಅಲ್ಲಿ ನೋಡ ಯಾರ್ ಬಂದಿದ್ದಾರೆ ಅಂತ. ಬರ್ಬೇಕು ದಯಮಾಡ. ಏನ್ರಿ ಇವ್ರು ತಿರುಪೆ ಎತ್ತವ್ರ ಇಲ್ಲ ನಾಟಕ ಕಂಪನಿ ಅವರ? ಏನು ಹೀಗಂದ್ಬಿಟ್ಟೆ? ಇವರು ಸಾಕ್ಷಾತ್ ವೆಂಕಟರಮಣ ಸ್ವಾಮಿ ಅಪರಾವತಾರ ಕಣೆ. ಗೋವಿಂದ, ಇವರು ನೇರ ತೃಪ್ತಿಯಿಂದ ನಮ್ಮನೆಗೆ ಬಂದ್ಬಿಟ್ಟಿದ್ದಾರೆ ಕಣೆ. ಗೋವಿಂದ, ಇನ್ಮೇಲಿಂದ ಒಂದು ತಿಂಗಳು ಪೂರ ನಮ್ಮನೆಯಲ್ಲೇ ಇರ್ತಾರೆ. ಇವರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ನೀನೇ ಮಾಡ್ಬೇಕು, ಗೊತ್ತಾಯ್ತಾ? ಗೋವಿಂದ ಬಂದ್ರಿ. ಏನೇ ಅದು? ದೇವ್ರು ದೇವ್ರು ಅಂತ ಬೀದಿಗೆ ಹೋಗ ದಾಸಿನೆಲ್ಲ ಕರ್ಕೊಂಡ್ ಬಂದು ಊಟ ಹಾಕುವಂತೀರಾ? ನಮಗೆ ತಿನ್ನ ಜತಿ ಇಲ್ಲ, ಇನ್ಯೋರ್ಗೆಲ್ಲ ಹಾಕೋದು. ನಿಮ್ಗೇನಾದ್ರು ಬುದ್ಧಿಗಿರಿ ಇದೆಯಾ? ಅಯ್ಯೋ ರಾಮ ರಾಮ, ಹಾಗೆಲ್ಲ ಹೇಳ್ಬಿಡ ಕಣೆ. ಅತಿಥಿ ದೇವೋಭವ ಅನ್ನೋದೇ ನಮ್ಮ ವಂಶ ಪಾರಂಪರ್ಯದ ಪದ್ಧತಿ ಕಣೆ. ಈ ಅತಿಥಿಗಳ ತೃಪ್ತಿನೇ ಆ ದೇವ್ರ ತೃಪ್ತಿ ಕಣೆ. ಇವ್ರು ಸಂತೋಷ ಪಟ್ರೆ ಆ ಭಗವಂತನ್ ಎಷ್ಟೊತ್ತೆ
ಮನೇನೆ ಬಂಗಾರ ಮಾಡ್ಬಿಡ್ತಾನೆ ಕಣೆ. ಗೋವಿಂದ, ನಾವು ಉಪವಾಸ ಇದ್ರೂ ಸರಿ, ಇವ್ರನ್ನ ತೃಪ್ತಿ ಪಡಿಸೋದೇ ನಮ್ ಕರ್ತವ್ಯ. ಅಡಿಗೆ ಗಿರಿಗೆ ವ್ಯವಸ್ಥೆ ಎಲ್ಲ ಮಾಡು, ನಾ ಸ್ವಲ್ಪ ಹಾರ್ಮೋನಿಯಂ ಬಾರಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ತಾವು ವಿಶ್ರಾಂತಿ ತಗೊಳ್ಳಿ. ಚೇರು ಚೇರಾ, ಮಂದಲ್ಗೆ ಎಲ್ಲ ಇದೆ, ಮಂದಲ್ಗೆ ಚಾಪ ಎಲ್ಲ ಸಿದ್ಧ ಮಾಡು, ದಿಂಬು ಕೊಟ್ಬಿಡು, ನಾ ಬಂದ್ಬಿಡ್ತೀನಿ. ಗೋವಿಂದ ಗೋವಿಂದ, ಊಟ ಆಗದೆ ತಾಯಿ, ನೀವು ಅನ್ನಪೂರ್ಣೇಶ್ವರಿ ಇದ್ದಂಗೆ ಇದನ್ನ ಇದು ಒನಕೆ ಪೂಜೆ ಮಾಡ್ತಾ ಇದೀರಾ? ಅದು ನಿನ್ನೆ ರಾತ್ರಿ ನಮ್ಮ ಯಜಮಾನ ಕನಸಲ್ಲಿ ವೆಂಕಟರಮಣ ಸ್ವಾಮಿ ಬಂದು ಹೇಳಿದ್ರಂತೆ. ಏನಂತ? ನಿಮ್ಮ ಮನೆಗೆ ಮೂರು ದಿನ ಅತಿಥಿಗಳು ಬಂದಿದ್ದಾರಲ್ಲ, ನಾವೇ ಈ ಒನಕೆ ತಗೊಂಡು ಅವ್ರ ತಲೆ ಮೇಲೆ ಪ್ರಹಾರ ಅಂತ ಹೊಡೆದ್ರೆ ಈ ಒನಕೆ ಚಿನ್ನದಾಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನೀವು ಕೂತ್ಕೊಳ್ಳಿ, ಬಂದು ಕೂತ್ಕೊಳ್ಳಿ. ಬರ್ತಾರೆ. ಅಯ್ಯೋ ಗೋವಿಂದ, ಏನಾಯ್ತು ಗೋವಿಂದ? ಯಾಕೆಲ್ಲ ಹೊಟ್ಟೋಗ್ತಾ ಇದ್ದೀರ ಗೋವಿಂದ? ಬನ್ನಿ ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ಯಾಕೆ? ಅಯ್ಯೋ ನಿಮ್ಗೋಸ್ಕರ ವಡೆ ಪಾಯಸ ಎಲ್ಲ ಮಾಡ್ಸಿದೀನಿ ಗೋವಿಂದ. ಅಯ್ಯೋ ಏನೇನೋ ಮಾತಾಡ್ತಾ ಇದ್ದೀರ ಗೋವಿಂದ. ಬನ್ನಿ ಗೋವಿಂದ, ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ನಿಮ್ ಸಮಾಸ ಮಾಡಿದಕ್ಕೆ ಏನಾಯ್ತು? ನಮ್ ತಲೆ ಮಾದೇವಿ, ಮಾದೇವಿ ಯಾಕೆ ಅವರೆಲ್ಲ ಕೋಪಿಸ್ಕೊಂಡು ಹೊರಟೋಗ್ತಾ ಇದಾರೆ? ಅವ್ರಿಗೆ ಒನಕೆ ಬೇಕಂತೆ. ಅಯ್ಯೋ ಒನಕೆ ತಾನೆ, ಕೇಳಿದ್ ಕೊಟ್ಬಿಡ್ಬಾರ್ದಾಗಿತ್ತ? ಇದು ಹಳೇದು, ನಮ್ಮ ಯಜಮಾನ್ರ ಬರ್ಲಿ ಹೊಸ ತರ್ಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಮ್ಗೆ ಈ ಒನಕೆನೆ ಬೇಕು ಅಂತ ಕೋಪ ಮಾಡ್ಕೊಂಡು ಹೊರಟೋದ್ರಿ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ, ಮನೆಗೆ ಬಂದ ಅತಿಥಿಗಳನ್ನ ಕೋಪಿಸ್ಕೊಂಡು ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅವ್ರು ಈ ಒನಕೆನೆ ಬೇಕು ಅಂತ ಕೇಳಿದ್ರ? ಅಯ್ಯೋ ಕೊಡ್ಬಾರ್ದಾಗಿತ್ತೇನೆ. ಸರಿ ಬಿಡು, ನಾನೇ ಹೋಗಿ ಕೊಟ್ಬಿಟ್ಟು ಸಮಾಧಾನ ಮಾಡ್ಬರ್ತೀನಿ. ಗೋವಿಂದ, ಯಾಕೋ ನಮ್ ಟೈಮೇ ಸರಿ ಇಲ್ವಲ್ಲ. ಅಲ್ಲಿ ನೋಡಿದ್ರೆ ಅವಳು ನಮ್ ಮೂರ್ ಜನ ತಲೆಗಳನ್ನೇ ಬೋರ್ಸಾಕ್ಬಿಟ್ರು. ಒಂಚೂರು ಯಾ ಮಾರಿದ್ರೆ ಇವನು ನಮ್ ಮೂರ್ ಜನ ತಲೆಗಳನ್ನೇ ಹೊರದಾಕ್ಬಿಡ್ತಾಯ್ನಲ್ಲಪ್ಪ. ಗೋವಿಂದ ಇನ್ನೂ ಇಲ್ಲೇ ಇದ್ದೀರಾ? ಗೋವಿಂದ ಬೇತಾಳಂತಾರ ಒನಕೆ ಹಿಡ್ಕೊಂಡು ನಮ್ಮ ಹಿಂದೆ ಬಿದ್ದವನೇ, ನಮ್ಮ ತಲೆಗಳ ಮೇಲೆ ಕಣ್ ಬಿದ್ಬಿಟ್ಟಿದ್ರು ಅವನಿಗೆ. ಇವತ್ತೇನಾದ್ರೂ ಅವ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ ಗ್ಯಾರಂಟಿ ಹೊಡೆದಾಕ್ಬಿಡ್ತಾನೆ ನಮ್ಮ ತಲೆಗಳನ್ನ. ಓಡಿಲ್ಲ